ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ಕೂಡ ಅಂಥ ನೆಮ್ಮದಿಯಿಂದ ವ್ಯಾಸಂಗ ಮಾಡೋದಕ್ಕೆ ಓದೋದಕ್ಕೆ ಓದೋದಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣ ಬೇಕಲ್ಲ ಆ ವಾತಾವರಣ ಸಿಗದೆ ಹೋಗ್ಬೋದು ಇನ್ನು ಉನ್ನತ ಶಿಕ್ಷಣದ ಅವಕಾಶ ಕುಂಠಿತವಾಗುತ್ತೆ ಅಂತ ಹೇಳ್ಬೋದು ಅಂದರೆ ನೀವು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದರೆ ಈ ಸಮಯದಲ್ಲಿ ಅಷ್ಟೇನೂ ಒಳ್ಳೆಯ ಅವಕಾಶಗಳು ದೊರೆಯಲ್ಲ ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಲಾಭ ದೊರೀಬಹುದು ಆದರೆ ಯಾವ ಥರ ಲಾಭ ತುಂಬ ಕಷ್ಟಪಟ್ಟ ನಂತರ ಮಾತ್ರ ಒಂದಷ್ಟು ಲಾಭ ದೊರೆಯುವಂಥದ್ದು ಮತ್ತೆ ತೀರ್ಥಕ್ಷೇತ್ರಗಳು ಮತ್ತು ದೇವ ದೇವಸ್ಥಾನಗಳು ಇದಕ್ಕೆ ಹೋಗಿ ಬರುವಂಥ ಅವಕಾಶ ಒಂದು ಇರುತ್ತೆ ಇನ್ನು ಸರ್ಕಾರದಿಂದ ದಂಡ ವಸೂಲು ಅಂದರೆ ನಿಮಗೆ ಏನಾದರೂ ಪೆನಾಲ್ಟಿಗಳು ಬಿಡ್ಬೋದು ದೇವತಾ ಕಾರ್ಯಗಳು ಶುಭ ಕಾರ್ಯಗಳು ವಿವಾಹಾದಿ ಮಂಗಳ ಕಾರ್ಯಗಳು ಅಂತ ಏನು ಹೇಳ್ತೀವಲ್ಲ ಈ ಕಾರ್ಯಗಳು ಕೂಡ ತುಂಬ ಕಷ್ಟಪಟ್ಟ ನಂತರನೇ ಆಗುತ್ತೆ ತುಂಬ ಈಸಿಯಾಗಿ ಆಯಿತಪ್ಪ ಹೂವಿನ ಹೂ ಹೂ ಮಾಲೆ ಎತ್ತಿದಂಗೆ ಆಯಿತು ಅಂತ ಹೇಳ್ತೀವಲ್ಲ ಹಂಗಾಗಲ್ಲ ಇದಿಷ್ಟು ಈ ಕರ್ಕಾಟಕ ರಾಶಿಯವರಿಗೆ ದೊರೆಯುವಂಥ ಫಲಗಳು ಆದರೆ ಒಂದೇನಂದರೆ ಫಾರಿನ್ಗೆ ಹೋಗಿ ಓದಬೇಕು ಅಂತ ಇರೋರಿಗೆ ಅಂದರೆ ವಿದೇಶ ಪ್ರಯಾಣ ಮಾಡಬೇಕು ಅಲ್ಲಿ ಓದಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಅಂದರೆ ಕರ್ಕಾಟಕ ರಾಶಿಯವರೇನಾದರೂ ಹೈಯರ್ ಸ್ಟಡೀಸ್ ಓದಬೇಕಪ್ಪ ನಾನು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಹೋಗಿ ಅಲ್ಲಿ ಓದ್ಕೊಂಡು ಬರೋದಕ್ಕೆ ಅವಕಾಶ ಆಗುತ್ತೆ ಕುಟುಂಬದಲ್ಲಿ ಸಹಕಾರ ಅಂದರೆ ನೀವು ಹೋಗ್ತೀನಿ ಫಾರಿನ್ಗೆ ಹೋಗ್ತೀನಿ ಓದ್ತೀನಿ ಮಾಡ್ತೀನಿ ಅಂದರೆ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಬಂಧು ಮಿತ್ರರು ಅಣ್ಣ ತಮ್ಮಂದರು ನಿಮಗೆ ಸಾಕಷ್ಟು ಸಹಾಯ ಸಹಕಾರಗಳನ್ನು ನೀಡ್ತಾರೆ ಅಂತ ಹೇಳ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಇದೆ ಅಂತ ನಾನು ಆಗಲೇ ಹೇಳಿದೆ ಸಂಸಾರದಲ್ಲಿ ಕೂಡ ಅಲ್ಪ ಸ್ವಲ್ಪ ತೊಂದರೆಗಳಾದರೂ ಒಂದು ನಿಭಾಯಿಸ್ಕೊಂಡು ಹೋಗುವಂಥ ಒಳ್ಳೆ ಸಮಯ ಅಂದರೆ ಏಪ್ರಿಲ್ ನಂತರ ಅಂತ ಹೇಳ್ಬೋದು ಇನ್ನು ಬಂಧು ಮಿತ್ರರ ಸಹಕಾರ ದೊರೆಯುತ್ತೆ ಕೆಲವು ವಿಚಾರಗಳಲ್ಲಿ ಧನ ಸಹಾಯ ಒದಗಿ ಬರುತ್ತೆ ನೀವೆಲ್ಲಾದರೂ ಹೋಗಬೇಕು ಏನಾದರೂ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಫೈನಾನ್ಸ್ ಕೂಡ ಇಂ ಇಂಪಾರ್ಟೆಂಟ್ ಆಗುತ್ತಲ್ವ ಈ ಕಾಲದಲ್ಲಿ ಹಾಗಾಗಿ ಅಂಥ ಸಹಕಾರ ನಿಮ್ಮ ಸ್ನೇಹಿತರಿಂದ ನಿಮಗೆ ದೊರೆಯುತ್ತೆ